ಧರ್ಮಸ್ಥಳಕ್ಕೆ ಹೋಗಿದ್ದೆ, ಉಡುಪಿಯ ಕಾರ್ಯಕ್ರಮ ಇತ್ತು, ಆನ್ ದ ವೇ ಹೋಗ್ತಾ ಇದ್ದೀನಿ. ಸೊ ನಮ್ಮೆಲ್ಲ ಲೀಡ್ರ್ಗಳನ್ನ ಒಂದ್ಸಲ ಸಹಜವಾಗಿ ಹೋಗೋ ಟೈಮ್ನಲ್ಲಿ ಆನ್ ದಿ ವೇ ಹೋದಾಗ ಮುರಳಿ, ಚಂದ್ರಣ್ಣ, ಪ್ರಭಾದಾಪು, ನಮ್ಮ ಮೈನಾರಿಟೀಸು, ಮಹಿಳಾ ಅಧ್ಯಕ್ಷರು ಭೇಟಿ ಮಾಡಿದ್ದೀನಿ. ವಿಶೇಷ ಏನಿಲ್ಲ, ಇನ್ನೂ ಫೈನಲೈಸ್ ಆಗಿಲ್ಲ. ಯಾರ್ಯಾರು ಆಸ್ಪಿರೆಂಟ್ ಇದ್ದಾರೆ ಅನ್ನೋದನ್ನು ಈಗ ಚೆಕ್ ಮಾಡ್ತಾ ಇದ್ದೀವಿ. ಭಾಳಷ್ಟು ಜನ, ಸೊ ಮೊನ್ನೆ ಒಂದು ಬೆಂಗಳೂರಿನಲ್ಲಿ ಯಾರು ಡಿಫಿಟೆಡ್ ಕ್ಯಾಂಡಿಡೇಟು ಅವರನ್ನು ಸ್ವಲ್ಪ ಕರೆದು ಮಾತಾಡಿದ್ದೀವಿ. 22ಕ್ಕೆ ನಾನು, ರಾಜಣ್ಣವರು, ನಮ್ಮ ಸುರೇಶ್ ಎಂ ಪಿ ಅವರು, ಇನ್ನಿತರೆ ಲೀಡ್ರ್ಗಳು ಮತ್ತು ಜಿಲ್ಲಾ ಮಟ್ಟದ ಎಲ್ಲ ಡಿಫಿಟೆಡ್ ಕ್ಯಾಂಡಿಡೇಟು, ಪಕ್ಷದ ಅಧ್ಯಕ್ಷರು, ಬ್ಲಾಕು ಮತ್ತು ಮುಂಚೂಣಿ ಘಟಕದ ಮಹಿಳಾ ಅಧ್ಯಕ್ಷರು, ಎಲ್ಲ ಘಟಕದವರು ಸಹ ಕರಿಬೇಕು ಅಂತ ಹೇಳಿದ್ದೀನಿ. 22ನೇ ತಾರೀಕು ಬರ್ತೀನಿ. ಅವತ್ತು ಒಂದು ಒಪಿನಿಯನ್ ತಗೊಂಡು ನಂತರ ರಾಜ್ಯದ ಅಧ್ಯಕ್ಷರಿಗೆ, ಮುಖ್ಯಮಂತ್ರಿಗಳಿಗೆ, ಸೊ ಇವರು ಏನು ಅಭಿಪ್ರಾಯ ಕೊಡ್ತಾರೆ, ಯಾರ್ಯಾರು ಆಸ್ಪಿರೆಂಟ್ ಹೆಸರು ಕೊಡ್ತಾರೆ ಅಷ್ಟನ್ನು ಅವ್ರಿಗೆ ತಲುಪಿಸೋದು. ಅದಾದ ನಂತರ ರಾಜ್ಯ ಮಟ್ಟದಲ್ಲಿ ನಾಯಕರು ಕೂತ್ಕೊಂಡು ಅಂತಿಮವಾಗಿ ತೀರ್ಮಾನ ಮಾಡ್ತಾರೆ. ಬಟ್ ಈ ಸಾರಿ ಏನಾದರೂ ಮಾಡೋ ಹಾಸನದಲ್ಲಿ ಪಾರ್ಲಿಮೆಂಟ್ ಕ್ಯಾಂಡಿಡೇಟು ಕಾಂಗ್ರೆಸ್ ಎಂ ಪಿ ಆಗಬೇಕು ಅನ್ನೋದು ನಮ್ಮೆಲ್ಲರ ಆಸೆ. ಅದಕ್ಕೆ ಪೂರಕವಾಗಿ ಹಾಸನ ಜಿಲ್ಲೆ ಮತ್ತು ಕಡೂರು, ಸೊ 8 ಕ್ಷೇತ್ರದವರು ಈ ಸಾರಿ ಅವ್ರಿಗೂ ಒಂದು ಸ್ವಲ್ಪ ಆಸಕ್ತಿ ಇದೆ ಅಂತ ಅನ್ನಿಸುತ್ತೆ. ಗೆಲ್ಲಿಸ್ಬೇಕು ಅನ್ನೋ ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ ಎಲ್ಲರೂ. ಅದರಿಂದ ಒಟ್ಟಿಗೆ ಎಲ್ಲರೂ ಕೆಲಸ ಮಾಡಿದ್ರೆ ವಾತಾವರಣ ಚೆನ್ನಾಗಿದೆ. ಕಾಂಗ್ರೆಸ್ ಪಕ್ಷ ಹೊಸ ಸರ್ಕಾರ ಬಂದಮೇಲೆ, ಸೊ ಇವತ್ತು ಏನಾದರೂ ಈ ಬರಗಾಲದಲ್ಲಿ, ಸೊ ಈ ಒಂದು ವಾತಾವರಣದಲ್ಲಿ ನಾವೇನಾದ್ರೂ ಈ ಕಾರ್ಯಕ್ರಮಗಳನ್ನ ಕೊಡದೇ ಇದ್ದಿದ್ದರೆ ಭಾಳಷ್ಟು ಕಷ್ಟ ಆಗ್ತಿತ್ತು ಜನಕ್ಕೆ. ಸೊ ನಾವು 4-5 ಕಾರ್ಯಕ್ರಮದಲ್ಲಿ ಅದು 4 ಕಾರ್ಯಕ್ರಮ ಇಂಪ್ಲಿಮೆಂಟ್ ಮಾಡಿರೋದು. 10 ಕೆಜಿ ಅಕ್ಕಿ ಇರ್ಬೋದು, ಕರೆಂಟ್ ಫ್ರೀ ಇರ್ಬೋದು, ಫ್ರೀ ಬಸ್ ಚಾರ್ಜ್ ಇರ್ಬೋದು, 2,000 ರೂಪಾಯಿ ಇರ್ಬೋದು. ಈ ಕಾರ್ಯಕ್ರಮಗಳು ಸಾಕಷ್ಟು ಸಹಕಾರ ಕೊಟ್ಟಿದೆ ಜನರಿಗೆ ಇಂಥ ಪರಿಸ್ಥಿತಿಯಲ್ಲಿ. ಜೊತೆಗೆ ನಾವು ಹಾಲಿಗೆ 3 ರೂಪಾಯಿ ಜಾಸ್ತಿ ಆಗಿರ್ತಕ್ಕಂಥದ್ದು, ಜೊತೆಗೆ 5 ಲಕ್ಷದವರೆಗೂ ಬಡ್ಡಿ ರೈತ ಸಾಲ ಕೊಡ್ತಾ ಇರ್ತಕ್ಕಂಥದ್ದು, ಇವೆಲ್ಲ ರೈತರಿಗೆ ಒಂಚೂರು ಈ ಸಮಸ್ಯೆ ಟೈಮ್ನಲ್ಲಿ ಸ್ವಲ್ಪ ಮಟ್ಟಿಗೆ ಅವರಿಗೆ ಹೆಚ್ಚು ಪ್ರೋತ್ಸಾಹ ಸಿಕ್ಕಿದೆ. ಹಾಗಾಗಿ ಜನರಿಗೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದರೆ ಹಿಂದೆ ಸಿದ್ದರಾಮಯ್ಯನವರಿದ್ದಾಗ ಯಾವ ರೀತಿ ಅಭಿವೃದ್ಧಿ ಜೊತೆಗೆ ಕಾರ್ಯಕ್ರಮಗಳು ನಡೀತಿದ್ದೋ ಹಾಗೆಯೇ ಈಗಲೂ ಸಹ ಪ್ರಾರಂಭ ಆಗಿದೆ ಅನ್ನೋ ಒಂದು ಭರವಸೆ ಇದೆ. ಹಾಗಾಗಿ ಈ ಸಾರಿ ಜನ ಮತ್ತು ಮೋದಿಯವರು 10 ವರ್ಷ ಆಗಿದೆ, 10 ವರ್ಷದಲ್ಲಿ ಏನೆಲ್ಲ ರಾಷ್ಟ್ರದಲ್ಲಿ ಬದಲಾವಣೆ ಆಗಿದೆ ಆಗಿಲ್ಲ ಅನ್ನೋದ್ರ ಬಗ್ಗೆ ಜನಕ್ಕೆ ಮನವರಿಕೆ ಆಗಿದೆ. ಬಟ್ಟು ಸಹಜವಾಗಿ ಡೆಮಾಕ್ರಸಿನಲ್ಲಿ ಒಂದು ಕಡೆ ನಾವು ಮಾಡ್ತಕ್ಕಂಥ ಕೊಡ್ತಕ್ಕಂಥ ಕಾರ್ಯಕ್ರಮ ಅಭಿವೃದ್ಧಿ ಆದರೆ ಇನ್ನೊಂದು ಕಡೆ 10 ವರ್ಷ ಒಂದೇ ಸರ್ಕಾರ ಮುಂದುವರಿಯುವಂಥ ವಾತಾವರಣ ನಮ್ಮ ಪ್ರಜಾಪ್ರಭುತ್ವದ ನಮ್ಮ ದೇಶದಲ್ಲಿ ಹಿಂದಿನಿಂದನೂ ನೋಡ್ಕೊಂಬಂದಾಗ ಎಲ್ಲೂ ಕಾಣಲ್ಲ. ಸೊ ಹಾಗಾಗಿ ಅವ್ರಿಗೂ ಈ ಮಹಿಳೆಯರ ಬಿಲ್ನ ಯಾಕೆ ಇಂಟ್ರಡ್ಯೂಸ್ ಮಾಡಿದ್ರು ಅಂದರೆ, ಸೊ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ 136 ರಚನೆ ಆದ ತಕ್ಷಣವೇ ಅವ್ರಿಗೆ ಒಂದು ಸ್ವಲ್ಪ ಶೇಕ್ ಆಗಿದ್ದಾರೆ ಬಿ ಜೆ ಪಿನಲ್ಲಿ. ಅವ್ರು ಅದಕ್ಕೋಸ್ಕರ ಮಹಿಳೆಯರ ಬಿಲ್ಲನ್ನು ಏನೋ ಇಂಟ್ರಡ್ಯೂಸ್ ಮಾಡಿದ್ರೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡ್ಬೋದು ಅಂತ. ಬಟ್ ಆದರೆ ಏನು ಪ್ರಯೋಜನ, ಮಹಿಳೆಯರ ಬಿಲ್ನ ಸೋನಿಯಾ ಗಾಂಧಿಯವರು ಮಾಡಬೇಕು ಅಂತಿದ್ದರು. ಸೊ ಇವರು ಇವಾಗ ಇಂಟ್ರಡ್ಯೂಸ್ ಮಾಡಿದ್ದಾರೆ. ಆದರೆ ಆ ಮಹಿಳೆಯರ ಬಿಲ್ಲು 2 ವರ್ಷದಿಂದನೇ ಮಾಡಿ ಈ ಸರಿ ರಿಸರ್ವೇಷನ್ ಕೊಡ್ಬೋದಾಯ್ತಲ್ಲ. ಸೊ ಇವಾಗ ತಂದಿರೋದು ಜಸ್ಟು ಅವರನ್ನು ಇಷ್ಟಕ್ಕೆ ಅಟೆನ್ಷನ್ ಡೈವರ್ಟ್ ಮಾಡೋಕ್ಕಷ್ಟೇ ಬಿಟ್ಟರೆ ಮಹಿಳೆಯರಿಗೇನು ಇದರಿಂದ ಇವತ್ತು ಈ ಚುನಾವಣೆಗೆ ಲಾಭ ಇಲ್ವಲ್ಲ. ಅದರಿಂದ ಬಹುಶಃ ಅವರು ಚುನಾವಣೆಗೆ ಏನಾದ್ರು ಹೊಸ ಮೆಸೇಜ್ ಕೊಡ್ಲಿಕ್ಕೆ ಸಾಧ್ಯ ಅಂತ ಹುಡುಕಿದಾಗ ಇದು ಅವ್ರ ಕಣ್ಣು ಮುಂದೆ ಕಂಡಿರ್ತಕ್ಕಂಥದ್ದು, ಇದೊಂದು ಬಿಲ್ ಪಾಸ್ ಮಾಡಿದಾರಷ್ಟೆ. ಸೊ ಅದರಿಂದ ಕಾಂಗ್ರೆಸ್ ಮೇಲೆ ಭರವಸೆ ಇದೆ. ಈಗ ರಾಜ್ಯದ 5 ರಾಜ್ಯ ಚುನಾವಣೆ ಆಗ್ತಾ ಇದೆ, ಬಹುಶಃ ಭಾಳಷ್ಟು ತೆಲಂಗಾಣನೇ ಬದಲಾವಣೆ ಆಗೋ ಸಾಧ್ಯತೆ ಇದೆ ಅಂತಾರೆ. ಮಧ್ಯಪ್ರದೇಶ, ಒರಿಶಾ, ಮಿಜೋರಾಮ್ ಇವೆಲ್ಲ, ಮಹಾರಾಷ್ಟ್ರ ಇದೆಲ್ಲ. ಹಾಗಾಗಿ ಸೊ ಸಾಕಷ್ಟು ಹೊಸ ಅಲೆ ಕರ್ನಾಟಕದಿಂದನೇ ಪ್ರಾರಂಭ ಆಗಿದೆ. ಪಾರ್ಲಿಮೆಂಟ್ಗೆ ಒಳ್ಳೇದಾಗುತ್ತೆ ಅನ್ನೋ ಭಾವನೆ. ಏನು ನೋಡ್ರಿ, ಅವ್ರ ಕೈಯಲ್ಲೇ ಇನ್ಕಮ್ ಟ್ಯಾಕ್ಸ್ ಇದೆ,
ಇಡಿ ಇದೆ, ಈಗ ಚೆಕ್ ಮಾಡ್ತಾ ಇದ್ದಾರೆ ನಾವು ಬೇಡ ಅಂದ್ವಾ. ಸೊ ದುಡ್ಡು ಸಿಕ್ಕದ್ದೆಲ್ಲ ಇವರು ಕಾಂಗ್ರೆಸ್ಸು ಜನತಾದಳ ಸೇರ್ಕೊಂಡು ಬಿ ಜೆ ಪಿ ಸೇರ್ಕೊಂಡು ಕಾಂಗ್ರೆಸ್ಸು ಅಂತ ಹೇಳ್ಬಿಟ್ಟ ಕ್ಷಣಕ್ಕೆ ದುಡ್ಡಾಗಲ್ಲ. ಸೊ ಯಾರ್ಯಾರು ದುಡ್ಡು ಯಾವ್ಯಾವ್ದು ಸಿಕ್ಕಿರುತ್ತೋ ಅವ್ರನ್ನ ತನಿಖೆ ಮಾಡಲಿಕ್ಕೆ ಕ್ರಮ ತಗೊಳ್ಳಿ, ನಾವೇನು ಬೇಡ ಅಂತ ಹೇಳಿಲ್ಲ. ಹಿಂದೆ ಬಿ ಜೆ ಪಿ ಎರಡೂ ಕಡೆ ಅಧಿಕಾರ ಇದ್ದಾಗ ಸಾಕಷ್ಟು ದುಡ್ಡನ್ನು ಕಲೆಕ್ಟ್ ಮಾಡಿದ್ದಾರೆ, ಇ ಡಿ ಸರ್ಚ್ ಮಾಡಿದ್ದಾರೆ, ಇನ್ಕಮ್ ಟ್ಯಾಕ್ಸ್ ಸರ್ಚ್ ಮಾಡಿದ್ದಾರೆ. ಅವಾಗೆಲ್ಲ ಇವರೇ ಡಿಕ್ಲೇರ್ ಮಾಡ್ಕೊಂಡಿದ್ದೀರಾ ನಮ್ಮ ದುಡ್ಡೇ ಇದು ಅಂತ. ಯಾರ್ಯಾರು ದುಡ್ಡು ವ್ಯವಹಾರ ಇತ್ತೋ ಅಥವಾ ಬಿಸ್ನೆಸ್ ಇತ್ತೋ ಸಿಕ್ಕಿದೆ ಅದನ್ನು ಸುಮ್ಮನೆ ಕಾಂಗ್ರೆಸ್ಗೆ ಹೋಲಿಕೆ ಮಾಡ್ತಕ್ಕಂಥದ್ದು ಇದೆಲ್ಲ ಇದೆಲ್ಲ ಏನಾಗಿದೆ ಜೋಶಿಯರಿಗೆ. ಈಗ ಅನಂತಕುಮಾರ್ ಇಲ್ಲ, ಯಡಿಯೂರಪ್ಪನವ್ರ ಪರಿಸ್ಥಿತಿ ರಾಜಕೀಯವಾಗಿ ಇವರು ಇಲ್ಲ. ಈಗ ರಾಜ್ಯದಲ್ಲಿ ಒಬ್ಬ ವಿರೋಧ ಪಕ್ಷ ನಾಯಕರು ಮಾಡೋಕ್ಕಾಗಿಲ್ಲ, ಪಕ್ಷದ ಅಧ್ಯಕ್ಷ ಬದಲಾವಣೆ ಮಾಡೋಕ್ಕೆ ಹೊರಟು 3 ತಿಂಗಳಾಗಿದೆ, ಮಾಡೋಕ್ಕಾಗಿಲ್ಲ. ಈಗ ಈ ಥರದ್ದೆಲ್ಲ ಹೇಳಿಕೆ ಕೊಡದೇ ಇದ್ದರೆ ಅವ್ರಿಗೆ ಇನ್ನೇನು ಬಂಡವಾಳ ಇಲ್ವಲ್ಲ, ರಾಜಕೀಯವಾಗಿ ಮಾತನಾಡ್ತಾರೆ. ನಮಗೆ ಆ ಥರದ್ದು ಯಾವುದು ದುಡ್ಡು ಕಲೆಕ್ಟ್ ಮಾಡಿಕೊಡೋ ಅಂಥ ಪರಿಸ್ಥಿತಿ ಏನಿಲ್ಲ. ನಾವು ಇವ್ರ ಥರ ಒಂದೊಂದು ಕ್ಷೇತ್ರಕ್ಕೆ ದುಡ್ಡನ್ನು ಹಂಚಿ ಗೆಲ್ಲೋ ಅಂಥ ಪರಿಸ್ಥಿತಿ ಇಲ್ಲ. ನಾವೆಲ್ಲ ಈ ಕಳೆದ ಚುನಾವಣೆಯಲ್ಲೇ ನೋಡಿದ್ದೀರ ನೀವೆಲ್ಲ, ಕಾಂಗ್ರೆಸ್ ಪಕ್ಷ ದುಡ್ಡಿಲ್ಲದಲ್ಲೇ ದುಡ್ಡು ಹಂಚಿದಲ್ಲೇ 136 ಸೀಟ್ ಗೆದ್ದಿರ್ತಕ್ಕಂಥದ್ದು. ಅವ್ರಿಗೆ ದುಡ್ಡು ಬೇಕಾಗಿರೋದು, ನಮಗೇನು ದುಡ್ಡು ಬೇಕಾಗಿಲ್ಲ. ಕೊಡಲಿ ಬೇಡ ಅಂದರೆ ಅವರು ಈಗ ಇನ್ಕಮ್ ಟ್ಯಾಕ್ಸ್ ರೈಡ್ ಮಾಡ್ತಕ್ಕಂಥದ್ದು ಸರ್ಕಮ್ಟೆನ್ಸ್ ಇದ್ದರೆ ಸಿ ಬಿ ಐಗೆ ಕೊಡಲಿ, ಅದಕ್ಕಿಂತ ಯಾವ್ದಾರ ಇನ್ನೊಂದು ಉನ್ನತವಾದಂಥ ತನಿಖೆ ಏನಾರು ಇದ್ದರೆ ಅದಕ್ಕೂ ಕೊಡಲಿ. ನಾವು ಯಾವ ತನಿಖೆಗೆ ಕೇಂದ್ರ ಸರ್ಕಾರ ಕೊಡಬೇಕು ಕೊಡಲ್ಲ ಅನ್ನೋ ತೀರ್ಮಾನ ಅವ್ರು ತಗೋಬೇಕು. ಇದು ಕೇಂದ್ರ ಸರ್ಕಾರದ ಅಧೀನದಲ್ಲಿರ್ತಕ್ಕಂಥ ಸಂಸ್ಥೆ ಇ ಡಿ ಮತ್ತು ಇನ್ಕಮ್ ಟ್ಯಾಕ್ಸ್. ಸೊ ಅವರು ಅದಕ್ಕೆ ಸರ್ಕಮ್ಟೆನ್ಸು ಮತ್ತು ಅದರ ಬ್ಯಾಕ್ಗ್ರೌಂಡ್ ನೋಡಿ ಸೊ ತನಿಖೆಗೆ ತೀರ್ಮಾನ ಮಾಡ್ತಾರೆ. ಅದನ್ನೇ ಮಾತಾಡ್ತಾ ಅದನ್ನೇ ಈಗ ಚಂದ್ರಣ್ಣ ಮುರಳಿ ಮತ್ತೆಲ್ಲ ಲೀಡರ್ಗಳು ಮಾತನಾಡ್ತಾ ಇದ್ರು. ಇದು ಭಾಳ ವರ್ಷದಿಂದಿದೆ ನಮ್ಮ ಬೈಲ್ಸಿ ಮೇಲೆ. ಈಗ ಕಳೆದ 2 ತಿಂಗಳಲ್ಲಿ 2-3 ಬಾರಿ ಆನೆಗಳು, 5-5 ಆನೆಗಳು ಒಟ್ಟಿಗೆ ಮಂಡ್ಯ ಸಿಟಿಗೆ ಬಂದಿದ್ದ ಇತಿಹಾಸ ಇರಲಿಲ್ಲ, ಸಿಟಿ ಒಳಗಡೆ ಬಂದಿದೆ ಇದೆಲ್ಲ ಇದೆ. ಅದರಿಂದ ಮೊನ್ನೆ ಮುಖ್ಯಮಂತ್ರಿಗಳ ಗಮನಕ್ಕೂ ತಂದಿದ್ದಾರೆ ಇವರೆಲ್ಲ. ಸೊ ಮುಂದಿನ ಈ ಶಾರ್ಟ್ಲಿ ಇದ್ರ ಬಗ್ಗೆ ನಮ್ಮ ಅರಣ್ಯ ಸಚಿವರು ಮತ್ತು ನಾವೆಲ್ಲರೂ ಕೂತು ಏನಾದ್ರು ಒಂದು ಇದರಿಂದ ಅನಾಹುತ ಆಗ್ತಕ್ಕಂಥ ತಪ್ಪಿಸ್ಲಿಕ್ಕೆ ಏನು ಮಾಡಲಿಕ್ಕೆ ಸಾಧ್ಯ ಅಂತ ಒಂದು ಸ್ವಲ್ಪ ತೀರ್ಮಾನ ಮಾಡ್ತೀವಿ. ಕೃಷಿ ಭಾಗ್ಯ ಸರಿ ಸರಿ ಸರಿ. ಆಯಿತು, ಅದು ಉಪಯೋಗ ಆಗುತ್ತೆ ಅಂದರೆ ಖಂಡಿತ ಎಕ್ಸಾಮಿನ್ ಮಾಡಿ ಮಾಡೋಣ, ಚೆಕ್ ಮಾಡ್ತೀನಿ. ಸೊ ಅದರ ಅವಶ್ಯಕತೆ ಇದ್ದರೆ ರೈತರಿಗೆ ಖಂಡಿತ ಮಾಡ್ತೀನಿ. ಏನು ಆ ಥರ ಅಲ್ಲಪ್ಪ, ನೀವು ಯಾವ ಇದನ್ನು ಬೆಳೆನ ಬೆಳಿತೀರಿ ಅದಿರುತ್ತೆ. ಕೆಲವು ಕಡೆ ಫ್ರೀಕ್ವೆಂಟಾಗಿ ಬದಲಾವಣೆ ಮಾಡ್ತಾರೆ, ಒಂದೊಂದು ಬೆಳೆಗೂ ಒಂದೊಂದು ಬದಲಾವಣೆ ಆಗುತ್ತೆ, ಅವ್ರಿಗೆ ಮಾತ್ರ ಆ ಥರ ಆಗುತ್ತೆ. ಹೌದು ಹೌದು ಹೌದು, ಇಲ್ಲೇನು ತೊಂದರೆ ಆಗಲ್ಲ, ಚೇಂಜ್ ಆಗಲ್ಲ, ಚೆಕ್ ಮಾಡ್ತಾರೆ, ಚೇಂಜ್ ಆಗತ್ತೆ. ಮಾಡಬಾರ್ದು ಅಂತ ಅಲ್ಲ, ನಿಮ್ಮ ಪ್ರಾಬ್ಲಮ್ ಏನು ಹೇಳಿ, ಮಾಡಬಾರ್ದು ಅಂತ. ಖಂಡಿತ 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 ಆಯ್ತು, ಅದನ್ನು ನಾನು ಅಧಿಕಾರಿಗಳಿಗೆ ಯಾವ ರೀತಿ ಇದನ್ನು ಈ ಭಾಗಕ್ಕೆ ಪ್ರತ್ಯೇಕವಾಗಿ ಮಾಡಬೇಕು. ಆದರೂ ಒಂದು ಈ ನೀವು 80% ಕಾಫಿ ಬೆಳೆಗಾರರಾದ್ರೂ ಒಂದು 20% ಆದ್ರೂ ಬೆಳೆ ಬೆಳಿತೀರ, ರಾಗಿ ಬೆಳೆಯೋದು, ಭತ್ತ ಬೆಳಿತೀರ, ಭತ್ತ ಇರುತ್ತೆ. ಸೊ ಅದನ್ನೆಲ್ಲ ನಾನು ಜಿಲ್ಲಾಧಿಕಾರಿಗಳು ನಮ್ಮ ಇಲಾಖೆ ಅಧಿಕಾರಿಗಳ ಜೊತೆ ಮಾತನಾಡಿ ನೀವು ಹೇಳಿದ ಸಲಹೆನ ಯಾವ ರೀತಿ ಸರಿಪಡಿಸ್ಬೋದು ನೋಡ್ತೀನಿ. ಅದ್ರ ಬಗ್ಗೆ ಭಾಳಷ್ಟು ಡಿಸ್ಕಷನ್ ಆಗ್ತಾ ಇದೆ, ಲಾಸ್ಟ್ ಕ್ಯಾಬಿನೆಟಲ್ಲೂ ತೀರ್ಮಾನ ಮಾಡಿದ್ದಾರೆ. ಸೊ ನೋಡೋಣ, ಅದೇನು ಸ್ವಲ್ಪ ಸದ್ಯದಲ್ಲೇ ಒಂದು ಫೈನಲ್ ಕನ್ಕ್ಲೂಷನ್ ಮಾಡಬೇಕು ಅಂತೇಳಿ ಮೊನ್ನೆ ಮುಖ್ಯಮಂತ್ರಿಗಳು, ಡಿ ಸಿ ಎಮ್ಮು ನಾವೆಲ್ಲ ಕ್ಯಾಬಿನೆಟಲ್ಲಿ ಮಾಡಿದಾಗ ಹೇಳೈತೆ. ರೆವಿನ್ಯೂ ಮಿನಿಸ್ಟ್ರು ಮತ್ತು ಫಾರೆಸ್ಟ್ ಮಿನಿಸ್ಟ್ರಿ ಇಬ್ಬರೂ ಅದ್ರ ಕಡೆ
ಒಂದೆರಡು ಮೀಟಿಂಗು ಆಗಿರಬೇಕು. ಸೊ ಅದು ಮಾಡ್ತಾರೆ. ನಮ್ಮ ಸ್ಟ್ಯಾಂಡ್ ಏನಿಲ್ಲ, ನಮ್ಮ ಪಕ್ಷದ ಅಭ್ಯರ್ಥಿ ಇರ್ತಾರೆ. ಲಾಸ್ಟ್ ಟೈಮ್ ಬೇರೆ, ಈ ಟೈಮ್ ಬೇರೆ. ಅವ್ರು ಬಿ ಜೆ ಪಿಯಿಂದ ಆಗ್ತಾರೋ ಜನತಾದಳದಿಂದ ಆಗ್ತಾರೋ ಗೊತ್ತಿಲ್ಲ. ಕಾಂಗ್ರೆಸ್ ಸ್ಟ್ಯಾಂಡ್ ಕಾಂಗ್ರೆಸ್ದೇ ಅಲ್ವಾ? ಹೆಂಗಪ್ಪ ಈಗ ಅದಕ್ಕೆ ನಮ್ಮ ಮುಂದೆ ಏನು ಚರ್ಚೆ ಆಗಿಲ್ಲ. ಯಾವುದು ಇಲ್ಲಿವರೆಗೆ ಕಾಂಗ್ರೆಸ್ಗೆ ಸೇರ್ಪಡೆ ಆಗ್ತಕ್ಕಂಥ ಯಾವುದೇ ಇದು ಬಂದಿಲ್ಲ ವಿಚಾರ. ಬಟ್ ನಮ್ಮಲ್ಲಿ ಈ ಸಲ ಕಾಂಗ್ರೆಸ್ ಕ್ಯಾಂಡಿಡೇಟ್ ಆಗ ನಾವು ಯಾವುದು ಅಲೆಯನ್ಸ್ ಇಲ್ವಲ್ಲಪ್ಪ ಕಾಂಗ್ರೆಸ್ಗೆ. ಲಾಸ್ಟ್ ಟೈಮ್ ಏನಾಯಿತು, ಕಾಂಗ್ರೆಸ್ಸು ಜೆ ಡಿ ಎಸ್ ಅಲೆಯನ್ಸ್ ಆದಾಗ ಸೊ ಭಾಳಷ್ಟು ಜನ ಅವರು 1.5 ವರ್ಷದ ಆಡಳಿತದಲ್ಲಿ ಜನತಾದಳನ ಒಪ್ಪಲಿಲ್ಲ. ಹಾಗಾಗಿ ಸೊ ನಾವೆಲ್ಲ ಸೈಲೆಂಟ್ ಆದೋ, ನಮ್ಮನ್ನು ಅವ್ರು ಉಪಯೋಗಿಸ್ಕೊಳ್ಳೋಂಥ ಪ್ರಯತ್ನ ಮಾಡಲಿಲ್ಲ. ಇಂಡಿಪೆಂಡೆಂಟ್ ಕ್ಯಾಂಡಿಡೇಟಿಗೆ ಮಾಡಿದ್ರು. ಈ ಸಲ ಆ ಪರಿಸ್ಥಿತಿ ಏನು ಬರಲ್ಲ, ಇಂಡಿಪೆಂಡೆಂಟ್ ಕ್ಯಾಂಡಿಡೇಟು ಇನ್ನೊಂದು. ಸೊ ಸುಮಲತಾ ಅವರು ಇಲ್ಲ ಬಿ ಜೆ ಪಿಯಿಂದ ಆಗಬೇಕು ಇಲ್ಲ ಜನತಾದಳದಿಂದ ಆಗಬೇಕು. ಕಾಂಗ್ರೆಸ್ಗೆ ಇಲ್ಲಿವರೆಗೆ ಯಾವತ್ತೇ ನಮ್ಮ ಜೊತೆ ಚರ್ಚೆ ಮಾಡಿಲ್ಲ ಮೇಡಮ್. ಅದರಿಂದ ಅವ್ರಿಗೆ ಬಿಟ್ಟು ವಿಚಾರ, ಅವ್ರ ತೀರ್ಮಾನ ತಗೊಳ್ತಕ್ಕಂಥದ್ದು. ಈಗ ಅಲೈನ್ಸಲ್ಲಿ ಜನತಾದಳಕ್ಕೆ ಕೊಡ್ತಾರ ಅಥವಾ ಬಿ ಜೆ ಪಿಗೆ ಉಳಿಸ್ಕೋತಾರ, ಸೊ ಅದ್ರ ಮೇಲೆ ಡಿಪೆಂಡ್ ಅಲ್ಲ ಅವರು. ಸೊ ಅದರಿಂದ ಏನಾದ್ರ ಬಗ್ಗೆ ಗೊತ್ತಾಗಲ್ಲ. ಯಾವತ್ತದು ನಾನು ನೋಡಿ 3-4 ದಿವಸ ಆಗಿದೆ ಟೂರಲ್ಲಿ, ನೋಡೋಕ್ಕೆ ಆಗಿಲ್ಲ ಅದು. ಸೊ ನೋಡ್ರಿ, ಯಾವುದೇ ಒಂದು ಸಮಾಜ ಇದರಿಂದ ಅನಾಹುತ ಆಗ್ತಕ್ಕಂಥ ತಪ್ಪಿಸ್ಲಿಕ್ಕೆ ಏನು ಮಾಡ್ಲಿಕ್ಕೆ ಸಾಧ್ಯ ಅಂತ ಒಂದು ಸ್ವಲ್ಪ ತೀರ್ಮಾನ ಮಾಡ್ತೀವಿ. ಕೃಷಿ ಭಾಗ್ಯ. ಸರಿ ಸರಿ ಸರಿ. ಆಯಿತು, ಅದು ಉಪಯೋಗ ಆಗುತ್ತೆ ಅಂದರೆ ಖಂಡಿತ ಎಕ್ಸಾಮಿನ್ ಮಾಡಿ ಮಾಡೋಣ, ಚೆಕ್ ಮಾಡ್ತೀನಿ. ಸೊ ಅದರ ಅವಶ್ಯಕತೆ ಇದ್ದರೆ ರೈತರಿಗೆ ಖಂಡಿತ ಮಾಡ್ತೀನಿ. ಏನು ಆ ಥರ ಅಲ್ಲಪ್ಪ, ನೀವು ಯಾವ ಇದನ್ನು ಬೆಳೆನ ಬೆಳಿತೀರಿ ಅದಿರುತ್ತೆ. ಕೆಲವು ಕಡೆ ಫ್ರೀಕ್ವೆಂಟಾಗಿ ಬದಲಾವಣೆ ಮಾಡ್ತಾರೆ, ಒಂದೊಂದು ಬೆಳೆಗೂ ಒಂದೊಂದು ಬದಲಾವಣೆ ಆಗುತ್ತೆ, ಅವ್ರಿಗೆ ಮಾತ್ರ ಆ ಥರ ಆಗುತ್ತೆ. ಹೌದು ಹೌದು ಹೌದು. ಇಲ್ಲೇನು ಇಲ್ಲೇನು ತೊಂದರೆ ಆಗಲ್ಲ, ಚೇಂಜ್ ಆಗಲ್ಲ, ಚೆಕ್ ಮಾಡ್ತಾರೆ, ಚೇಂಜ್ ಆಗತ್ತೆ. ಮಾಡಬಾರ್ದು ಅಂತ ಅಲ್ಲ, ನಿಮ್ಮ ಪ್ರಾಬ್ಲಮ್ ಏನು ಹೇಳಿ, ಮಾಡಬಾರ್ದು ಅಂತ. ಖಂಡಿತ 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 ಆಯ್ತು. ಅದನ್ನು ನಾನು ಅಧಿಕಾರಿಗಳಿಗೆ ಯಾವ ರೀತಿ ಇದನ್ನು ಈ ಭಾಗಕ್ಕೆ ಪ್ರತ್ಯೇಕವಾಗಿ ಮಾಡಬೇಕು. ಆದರೂ ಒಂದು ಈ ನೀವು 80% ಕಾಫಿ ಬೆಳೆಗಾರರಾದ್ರೂ ಒಂದು 20% ಆದ್ರೂ ಬೆಳೆ ಬೆಳೆ ಬೆಳಿತೀರ, ರಾಗಿ ಬೆಳೆಯೋದು, ಭತ್ತ ಬೆಳಿತೀರ, ಭತ್ತ ಬೆಳಿತೀರ, ಭತ್ತ ಇರುತ್ತೆ. ಸೊ ಅದನ್ನೆಲ್ಲ ನನ್ನ ಜಿಲ್ಲಾಧಿಕಾರಿಗಳು ನಮ್ಮ ಇಲಾಖೆ ಅಧಿಕಾರಿಗಳ ಜೊತೆ ಮಾತನಾಡಿ ನೀವು ಹೇಳಿದ ಸಲಹೆನ ಯಾವ ರೀತಿ ಸರಿಪಡಿಸ್ಬೋದು ನೋಡ್ತೀರಿ. ಅದ್ರ ಬಗ್ಗೆ ಭಾಳಷ್ಟು ಡಿಸ್ಕಷನ್ ಆಗ್ತಾ ಇದೆ, ಲಾಸ್ಟ್ ಕ್ಯಾಬಿನೆಟಲ್ಲೂ ತೀರ್ಮಾನ ಮಾಡಿದ್ದಾರೆ. ಸೊ ನೋಡೋಣ, ಅದೇನು ಸ್ವಲ್ಪ ಸದ್ಯದಲ್ಲೇ ಒಂದು ಫೈನಲ್ ಕನ್ಕ್ಲೂಷನ್ ಮಾಡಬೇಕು ಅಂತೇಳಿ ಮೊನ್ನೆ ಮುಖ್ಯಮಂತ್ರಿಗಳು, ಡಿ ಸಿ ಎಮ್ಮು ನಾವೆಲ್ಲ ಕ್ಯಾಬಿನೆಟಲ್ಲಿ ಮಾಡಿದಾಗ ಹೇಳೈತೆ. ರೆವಿನ್ಯೂ ಮಿನಿಸ್ಟ್ರು ಮತ್ತು ಫಾರೆಸ್ಟ್ ಮಿನಿಸ್ಟ್ರ್ ಇಬ್ಬರೂ ಅದ್ರ ಕಡೆ ಒಂದೆರಡು ಮೀಟಿಂಗು ಆಗಿರಬೇಕು. ಸೊ ಅದು ಮಾಡ್ತಾರೆ. ನಮ್ಮ ಸ್ಟ್ಯಾಂಡ್ ಏನಿಲ್ಲ, ನಮ್ಮ ಪಕ್ಷದ ಅಭ್ಯರ್ಥಿ ಇರ್ತಾರೆ. ಲಾಸ್ಟ್ ಟೈಮ್ ಬೇರೆ, ಈ ಟೈಮ್ ಬೇರೆ. ಅವ್ರು ಬಿ ಜೆ ಪಿಯಿಂದ ಆಗ್ತಾರೋ ಜನತಾದಳದಿಂದ ಆಗ್ತಾರೋ ಗೊತ್ತಿಲ್ಲ. ಕಾಂಗ್ರೆಸ್ ಸ್ಟ್ಯಾಂಡ್ ಕಾಂಗ್ರೆಸ್ದೇ ಅಲ್ವಾ? ಹೆಂಗಪ್ಪ ಈಗ ಅದಕ್ಕೆ ನಮ್ಮ ಮುಂದೆ ಏನು ಚರ್ಚೆ ಆಗಿಲ್ಲ. ಯಾವುದು ಇಲ್ಲಿವರೆಗೆ ಕಾಂಗ್ರೆಸ್ಗೆ ಸೇರ್ಪಡೆ ಆಗ್ತಕ್ಕಂಥ ಯಾವುದೇ ಇದು ಬಂದಿಲ್ಲ ವಿಚಾರ. ಬಟ್ ನಮ್ಮಲ್ಲಿ ಈ ಸಲ ಕಾಂಗ್ರೆಸ್ ಕ್ಯಾಂಡಿಡೇಟ್ ಆಗ ನಾವು ಯಾವುದು ಅಲೆಯನ್ಸ್ ಇಲ್ವಲ್ಲಪ್ಪ ಕಾಂಗ್ರೆಸ್ಗೆ. ಲಾಸ್ಟ್ ಟೈಮ್ ಏನಾಯಿತು, ಕಾಂಗ್ರೆಸ್ಸು ಜೆ ಡಿ ಎಸ್ ಅಲೆಯನ್ಸ್ ಆದಾಗ ಸೊ ಭಾಳಷ್ಟು ಜನ ಅವರು 1.5 ವರ್ಷದ ಆಡಳಿತದಲ್ಲಿ ಜನತಾದಳನ ಒಪ್ಪಲಿಲ್ಲ. ಹಾಗಾಗಿ ಸೊ ನಾವೆಲ್ಲ ಸೈಲೆಂಟ್ ಆದೋ, ನಮ್ಮನ್ನು ಅವ್ರು ಉಪಯೋಗಿಸ್ಕೊಳ್ಳೋಂಥ ಪ್ರಯತ್ನ ಮಾಡಲಿಲ್ಲ. ಇಂಡಿಪೆಂಡೆಂಟ್ ಕ್ಯಾಂಡಿಡೇಟಿಗೆ ಮಾಡಿದ್ರು. ಈ ಸಲ ಆ ಪರಿಸ್ಥಿತಿ ಏನು ಬರಲ್ಲ, ಇಂಡಿಪೆಂಡೆಂಟ್ ಕ್ಯಾಂಡಿಡೇಟು ಇನ್ನೊಂದು. ಸೊ ಸುಮಲತಾ ಅವರು ಇಲ್ಲ ಬಿ ಜೆ ಪಿಯಿಂದ ಆಗಬೇಕು ಇಲ್ಲ ಜನತಾದಳದಿಂದ ಆಗಬೇಕು. ಕಾಂಗ್ರೆಸ್ಗೆ ಇಲ್ಲಿವರೆಗೆ ಯಾವತ್ತೇ ನಮ್ಮ ಜೊತೆ ಚರ್ಚೆ ಮಾಡಿಲ್ಲ ಮೇಡಮ್. ಅದರಿಂದ ಅವ್ರಿಗೆ ಬಿಟ್ಟು ವಿಚಾರ, ಅವ್ರ ತೀರ್ಮಾನ ತಗೊಳ್ತಕ್ಕಂಥದ್ದು. ಈಗ ಅಲೈನ್ಸಲ್ಲಿ ಜನತಾದಳಕ್ಕೆ ಕೊಡ್ತಾರ ಅಥವಾ ಬಿ ಜೆ ಪಿಗೆ ಉಳಿಸ್ಕೋತಾರ, ಸೊ ಅದ್ರ ಮೇಲೆ ಡಿಪೆಂಡ್ ಅಲ್ಲ ಅವರು. ಸೊ ಅದರಿಂದ ಏನಾದ್ರ ಬಗ್ಗೆ ಗೊತ್ತಾಗಲ್ಲ.
ಯಾವತ್ತದು? ನಾನು ನೋಡಿ 3-4 ದಿವಸ ಆಗಿದೆ ಟೂರೆಲ್ಲ, ನೋಡೋಕ್ಕೆ ಆಗಿಲ್ಲ ಅದು. ಸೊ ನೋಡ್ರಿ, ಯಾವುದೇ ಒಂದು ಸಮಾಜದ ಬಗ್ಗೆ ಯಾರೇ ಅವಹೇಳನಕಾರಿ ಮಾಡಿದ ತಕ್ಷಣಕ್ಕೆ ಸಮಾಜಕ್ಕೆ ಭಾಳ ಇದಾಗಿಬಿಡುತ್ತೆ ಅಂತಲ್ಲ, ಬಟ್ ಅವರು ಸೌಜನ್ಯವಾಗಿ ಮಾತನಾಡ್ತಕ್ಕಂಥದ್ದು, ಇನ್ನೊಂದು ಸಮಾಜದ ವಿಚಾರವನ್ನು ಟೀಕೆ ಮಾಡ್ತಕ್ಕಂಥದ್ದು ತಪ್ಪು, ಮಾಡೋ ಅಂಥ ಅವಶ್ಯಕತೆ ಇಲ್ಲ. ಸೊ ಮಾಡಿದ್ರೆ ಅವ್ರಿಗೆ ಗೌರವ ಕಡಿಮೆ ಆಗುತ್ತೆ ವಿನ ಸಮಾಜಕ್ಕೆ ಗೌರವ ಕಡಿಮೆ ಆಗಲ್ಲ. ಈಗ ಆಕಾಶಕ್ಕೆ ಏನೋ ಹೇಳ್ತಾರಲ್ಲ ಗಾದೆಲಿ, ನಮಗೆ ತಲುಪಲ್ಲ. ಹಂಗೆ ಎಲ್ಲ ಸಮಾಜಕ್ಕೂ ಅವ್ರದೇ ಆದಂಥ ಒಂದು ವ್ಯಕ್ತಿತ್ವ ಇರುತ್ತೆ. ಸಮಾಜದ ಬಗ್ಗೆ ವ್ಯಕ್ತಿ ಯಾರ್ದಾದ್ರು ತಪ್ಪಿದ್ರೆ ವ್ಯಕ್ತಿ ಮಾತಾಡಬೇಕು, ಸಮಾಜದ ಬಗ್ಗೆ ಮಾತನಾಡ್ತಕ್ಕಂಥದ್ದು ಅರ್ಥ ಇಲ್ಲ. ಅದು ಸಣ್ಣ ಸಮಾಜ ದೊಡ್ಡ ಸಮಾಜ ಎಲ್ಲಕ್ಕೂ ಒಂದೇ ಈ ಡೆಮಾಕ್ರೆಸಿನಲ್ಲಿ. ಸೊ ಇವೆಲ್ಲ ಸಖ್ಯ.